ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಿನ್ನೆಯ ಕಾರ್ಯಕ್ರಮದಲ್ಲಿ ನಾವು ಮಣ್ಣಿನ ರಸಸಾರವನ್ನು ಯಾವ ರೀತಿ ಕಂಡುಕೊಳ್ತಾರೆ, ಅದೇ ರೀತಿ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಅಲ್ಲಿ ಇಸಿಯನ್ನು ಹೇಗೆ ಕಂಡುಹಿಡಿತಾರೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಅದೇ ರೀತಿ ಇವತ್ತಿನ ಕಂತಿನಲ್ಲಿ ಇನ್ನೂ ಹಲವಾರು ಅಂತಂದರೆ ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಅವನ್ನೆಲ್ಲ ಯಾವ ರೀತಿ ಎಷ್ಟಿದೆ ಅನ್ನೋದನ್ನು ಹೇಗೆ ಕಂಡುಹಿಡಿತಾರೆ ಅನ್ನೋದನ್ನು ಡಾಕ್ಟರ್ ಪ್ರಸನ್ನ ಜಿ ಎಸ್ ಅವರನ್ನು ಮಾತಾಡಿಸಿ ಕಂಡುಕೊಂಡು ಬರೋಣ. ಮಣ್ಣಿನಲ್ಲಿ ಲಭ್ಯವಿರುವಂಥ ಪೊಟ್ಯಾಶ್ ಅಂಶವನ್ನು ಕಂಡುಹಿಡಿಯೋದು ಭಾಳಷ್ಟು ಅತ್ಯವಶ್ಯಕ. ಯಾಕೆಂತಂದರೆ ಇಷ್ಟು ದಿವಸ ಏನಾಗ್ತಿತ್ತಪ್ಪ ಅಂತಂದರೆ ಭಾರತೀಯ ಮಣ್ಣುಗಳಲ್ಲಿ ಸಾಕಷ್ಟು ಪ್ರಮಾಣದ ಪೊಟ್ಯಾಶ್ ಇದೆ, ಪೊಟ್ಯಾಶ್ನ ಕೊರತೆ ಬರೋದೇ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಹಿಂದಿನ ದಿನಮಾನದಲ್ಲಿ ಇತ್ತು. ಆದರೆ ಇತ್ತೀಚಿನ ದಿನಮಾನದಲ್ಲಿ ಏನಾಗಿದೆ ಅಂತಂದರೆ ಸತತವಾಗಿ ಭೂ ಬಳಕೆ ಮಾಡೋದ್ರಿಂದ, ಸತತವಾಗಿ ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ, ನಂತರ ನೀರಾವರಿ ಪದ್ಧತಿ ಬಂದಿರೋದ್ರಿಂದ ಒಂದು ವರ್ಷದಲ್ಲಿ ಎರಡು ಮೂರು ಬೆಳೆಗಳನ್ನು ನಾವು ಸತತವಾಗಿ ನಿರಂತರವಾಗಿ ಬೆಳೀತಾ ಇರೋದ್ರಿಂದ ಎಷ್ಟು ಪ್ರಮಾಣದ ಪೊಟ್ಯಾಷನ್ನು ನಾವು ಮಣ್ಣಿಂದ ತೆಗಿತೀವಿ ಅಷ್ಟನ್ನು ನಾವು ಮತ್ತೆ ವಾಪಸ್ ಮಣ್ಣಿಗೆ ಕೊಡ್ತಾ ಇಲ್ಲ. ಈಗ ಅದೊಂದು ಕಾರಣದಿಂದಾಗಿ ಒಟ್ಟಾರೆಯಾಗಿ ಪೊಟ್ಯಾಷಿಯಂ ಕೊರತೆ ಎದ್ದು ಕಾಣ್ತಾ ಇದೆ. ಈ ಪೊಟ್ಯಾಷಿಯಂ ಈ ಅದರಲ್ಲೂ ಹಣ್ಣಿನ ಬೆಳೆಗಳಿಗಂತೂ ಭಾಳಷ್ಟು ಉಪಯುಕ್ತವಾದದ್ದು. ಅಂದ್ರೇನು, ಹಣ್ಣಿನಲ್ಲಿ ಸಿಹಿಯನ್ನು ಜಾಸ್ತಿ ಮಾಡೋದಕ್ಕೆ ಅಥವಾ ಟಿ ಎಸ್ ಎಸ್ ಅಂತ ಏನು ಹೇಳ್ತೀವಿ ಇವುಗಳ ಪ್ರಮಾಣವನ್ನು ಜಾಸ್ತಿ ಮಾಡೋದಕ್ಕೆ ಪೊಟ್ಯಾಷಿಯಂ ಭಾಳಷ್ಟು ಅವಶ್ಯಕ. ಅದರಲ್ಲೂ ಸಹ ಕಪ್ಪು ಭೂಮಿನಲ್ಲಿ ಜಾಸ್ತಿ ಪ್ರಮಾಣದ ಪೊಟ್ಯಾಷಿಯಂ ನೋಡ್ಬೋದು, ಆದರೆ ಕೆಂಪು ಭೂಮಿ, ಮಸಾರಿ ಭೂಮಿನಲ್ಲಿ ಪೊಟ್ಯಾಶ್ ಪ್ರಮಾಣ ಕಡಿಮೆ ಇರುತ್ತೆ. ಪೊಟ್ಯಾಷನ್ನು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಿ ಇಷ್ಟೇ ಪ್ರಮಾಣದ ಪೊಟ್ಯಾಶ್ ಈ ಮಣ್ಣಲ್ಲಿದೆ ಅನ್ನೋದನ್ನು ನಿಖರವಾಗಿ ಯಾವ ರೀತಿ ಹೇಳ್ತೀವಿ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಪೊಟ್ಯಾಷನ್ನು ನಾವು ಫ್ಲೇಮ್ ಫೋಟೋಮೀಟರ್ ಅನ್ನೋ ಒಂದು ಉಪಕರಣದಿಂದ ಇಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ನಿರ್ದಿಷ್ಟವಾಗಿ ಹೇಳ್ಬೋದು. ಮೊದಲನೇದಾಗಿ ಒಂದು 10 ಗ್ರಾಮಷ್ಟು ಸಾಯಿಲ್ ಮಣ್ಣನ್ನು ತಗೊಂಡು ಅದಕ್ಕೆ ಒಂದು 50 ml ನ್ಯೂಟ್ರಲ್ ನಾರ್ಮಲ್ ಅಮೋನಿಯಂ ಅಸಿಟೇಟನ್ನು ಹಾಕಿ ಒಂದು 1/2 ಗಂಟೆ ಅದನ್ನು ಶೇಕ್ ಮಾಡ್ತೀವಿ, ಶೇಕರಲ್ಲಿ ಇಟ್ಬಿಟ್ಟು ಶೇಕ್ ಮಾಡ್ತೀವಿ. ಅಂದರೆ ಎಲ್ಲ ಹಿಡಿದಿಟ್ಟಿರುವಂಥ ಪೊಟ್ಯಾಶ್ ಎಲ್ಲನೂ ಸಹ ದ್ರಾವಣ ರೂಪದಲ್ಲಿ ಕರಗಿ ನೀರಿನಲ್ಲಿ ಸೇರಿಕೊಳ್ಳುತ್ತೆ. ನಂತರ ಅದನ್ನು ನಾವು ಫಿಲ್ಟರ್ ಮಾಡ್ತೀವಿ, ಸೋಸ್ತೀವಿ, ಫಿಲ್ಟರ್ ಪೇಪರಲ್ಲಿ ಹಾಕಿ ಸೋಸ್ತೀವಿ. ಅಲ್ಲಿ ಬಂದಿರುವಂಥ ಒಂದು ದ್ರಾವಣ ಏನಿದೆ ಆ ದ್ರಾವಣವನ್ನು ಸೂಕ್ತವಾದಂಥ ಒಂದು ಡೈಲ್ಯೂಷನ್ ಮಾಡಿಬಿಟ್ಟು ಈ ಒಂದು ಇಕ್ವಿಪ್ಮೆಂಟಿಗೆ ಕೊಟ್ಟರೆ ಇಷ್ಟೇ ಪ್ರಮಾಣದ ಪೊಟ್ಯಾಶ್ ಇದೆ ಅನ್ನೋದನ್ನು ನಿಖರವಾಗಿ ಹೇಳ್ಬೋದಾಗಿದೆ. 10 ಗ್ರಾಮ್ ಸಾಯಿಲನ್ನು ತೂಕ ಮಾಡ್ಕೊಂಡು ಬಂದಿದ್ದಾರೆ. ಈಗ ಅದನ್ನು ಕಾನಿಕಲ್ ಫ್ಲಾಸ್ಕಿಗೆ ಹಾಕ್ತಾಯಿದ್ದಾರೆ. ನಂತರ 10 ಗ್ರಾಮ್ ಸಾಯಿಲನ್ನು ಹಾಕಿದರು. ನಂತರ 50 ml ನ್ಯೂಟ್ರಲ್ ನಾರ್ಮಲ್ ಅಮೋನಿಯಂ ಅಸ್ಟೇಟ್, ಈ ದ್ರಾವಣ ಏನಿದೆ ಆ ಮಣ್ಣಲ್ಲಿರುವಂಥ ಎಲ್ಲ ಪೊಟ್ಯಾಷನ್ನನ್ನು ಅದು ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿಬಿಟ್ಟು ದ್ರಾವಣ ರೂಪದಲ್ಲಿ, ದ್ರವ ರೂಪದಲ್ಲಿ ಇಡುತ್ತೆ. ಇದನ್ನು 1/2 ಗಂಟೆ ಶೇಕ್ ಮಾಡಬೇಕು. ಅದಕ್ಕೆ ಶೇಕರಲ್ಲಿ ಇಡ್ತಾರೆ. ಇವಾಗ ಇದು ಎಂಡ್ ಟು ಎಂಡ್ ರೆಸಿಪ್ರೋಕೇಟ್ರಿ ಶೇಕರ್ ಅಂತೇಳಿ, ಇದರಲ್ಲಿ ನಾವು 10 ನಿಮಿಷ ಈ ಥರ ಶೇಕ್ ಮಾಡೋದ್ರಿಂದ ಮಣ್ಣಿನಲ್ಲಿರುವಂಥ ಎಲ್ಲ ಪೊಟ್ಯಾಶ್ ಸಹ ಅದು ಅಲ್ಲಿಂದ ಬಿಡುಗಡೆ ಹೊಂದಿ ನೀರಿನಲ್ಲಿ ಬಂದು ಸೇರಿಕೊಳ್ಳುತ್ತೆ. ಯಾಕೆಂದರೆ ಪೊಟ್ಯಾಶ್ ಭಾಳಷ್ಟು ಕರಗುವಂಥ ಒಂದು ಲವಣ, ಅದು ಅಮೋನಿಯಂ ಅಸಿಟೇಟ್ ಹಾಕಿರೋದ್ರಿಂದ ಎಲ್ಲನೂ ಸಹ ಕರಗಿ ಬರುತ್ತೆ. ಅಮೋನಿಯಂ ಅಸಿಟೇಟ್ ಅದು ಒಂಥರ ಬಫರ್. ಅಮೋನಿಯಾ ಅಂತಂದರೆ ಅದು ವೀಕ್ ಬೇಸ್, ಆದರೆ ಅಸಿಟಿಕ್ ಆ್ಯಸಿಡ್ ವೀಕ್ ಆ್ಯಸಿಡ್ ಅವೆರಡುಗಳ ಮಿಶ್ರಣ ಅಮೋನಿಯಂ ಅಸಿಟೇಟ್. ಅದನ್ನು ಪಿ ಎಚ್ಚನ್ನು 7ಕ್ಕೆ ನಾವು ಅಡ್ಜಸ್ಟ್ ಮಾಡಿರ್ತೀವಿ. ಹಾಗಾಗಿ ಯಾವುದೇ ರೂಪದಲ್ಲಿದ್ದರೂ ಸಹ ಪೊಟ್ಯಾಶ್ ಈಗ ಕರಗಿಬಿಟ್ಟು ನೀರಿನಲ್ಲಿ ಸೇರಿಕೊಳ್ಳುತ್ತೆ. ಇದೇ ರೀತಿ ಒಂದು 10 ನಿಮಿಷ ನಾವು ಶೇಕ್ ಮಾಡಿದಾಗ ಮಣ್ಣಿನಲ್ಲಿರುವಂಥ ಎಲ್ಲ ಪೊಟ್ಯಾಶ್ ದ್ರಾವಣ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. 10 ನಿಮಿಷ ಶೇಕ್ ಮಾಡಿರುವಂಥ ಒಂದು ದ್ರಾವಣವನ್ನು ನಾವೀಗ ಸೋಸ್ತಾ ಇದ್ದೀವಿ. ಅಂದರೆ ಎಲ್ಲ ಪೊಟ್ಯಾಶ್ ಈಗ ದ್ರಾವಣ ರೂಪದಲ್ಲಿ ಬಂದು ಶೇಖರಣೆ ಆಗಿದೆ. ನಾವೀಗ ಮಣ್ಣು ಮತ್ತು ದ್ರಾವಣವನ್ನು ಬೇರ್ಪಡಿಸ್ತಾ ಇದ್ದೀವಿ. ಈಗ ಬೇರ್ಪಡಿಸೋದ್ರಿಂದ ಏನಾಗುತ್ತೆ, ಪೊಟ್ಯಾಶ್ ನೀರಲ್ಲಿ ಕರಗಿರೋದ್ರಿಂದ ಅದು ಬಸಿದು ಕೆಳಗಿರುವಂಥ ಇಟ್ಟಿರುವಂಥ ಒಂದು ಕಂಟೈನರಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ನಂತರ ಇದನ್ನೊಂದು 5 ನಿಮಿಷದಲ್ಲಿ ಎಲ್ಲನೂ ಸಹ ಬಸಿಯುತ್ತೆ. ಮೇಲೆ ಮಣ್ಣಿನ ಮಣ್ಣು ಉಳ್ಕೊಂಡು ಬರೀ ತಿಳಿ ದ್ರಾವಣ ಅಷ್ಟೇ ಕೆಳಗೆ ಬರುತ್ತೆ. ಅದರಲ್ಲಿ ಸಾಕು ಎಷ್ಟು ಪೊಟ್ಯಾಶ್ ಬಂದಿರುತ್ತೆ ಎಲ್ಲ ಪೊಟ್ಯಾಶ್ ಸಹ ಅದರಲ್ಲಿ ಬಂದಿರುತ್ತೆ. ಅದನ್ನು ನಾವು ಮುಂದೆ ಆ ಒಂದು ಉಪಕರಣದಲ್ಲಿ ಫ್ಲೇಮ್ ಫೋಟೋಮೀಟ್ರಲ್ಲಿ ಅದನ್ನು ಕೊಡೋದ್ರಿಂದ ಇಷ್ಟೇ ಪ್ರಮಾಣದ ಪೊಟ್ಯಾಶ್ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು.
ಮೊದಲೇ ಈ ಒಂದು ಉಪಕರಣವನ್ನು ಎಲ್ಲ ಸ್ಟ್ಯಾಂಡರ್ಡ್ಸ್ಗಳನ್ನು ಹಾಕಿ ಎಲ್ಲ ನಿಖರವಾಗಿ ತೋರಿಸೋ ಥರ ಇದನ್ನು ನಾವು ಅದನ್ನು ಸಿದ್ಧಪಡಿಸಿದ್ದೀವಿ. ನಂತರ ಈಗ ಈ ಸ್ಯಾಂಪಲಿಂದ ಅಂದ್ರೇನು ಈ ಮಾದರಿಯಿಂದ ಏನು ಪೊಟ್ಯಾಷನ್ನು ನಾವು ಬೇರ್ಪಡಿಸಿದ್ದೀವಿ ಅದನ್ನು ನಾವೀಗ ಒಂದು ಉಪಕರಣದ ಮುಖಾಂತರ ಹಾಯಿಸ್ತಾ ಇದ್ದೀವಿ. ಇದರಿಂದ ಎಷ್ಟು ಪ್ರಮಾಣದ ಪೊಟ್ಯಾಷ್ ಇದೆ ಅನ್ನೋದನ್ನು ಅದು ನಿಖರವಾಗಿ ಪರೀಕ್ಷೆ ಮಾಡಿ ಪೊಟ್ಯಾಷನ್ನು ಪ್ರಮಾಣವನ್ನು ತಿಳಿಸುತ್ತೆ. ನಂತರ ಕೆಲವೊಂದು ಸೂಕ್ತವಾದಂಥ ಒಂದು ಕ್ಯಾಲ್ಕುಲೇಷನ್ಗಳನ್ನು ಮಾಡಿ ಅದು ಪಿ ಪಿ ಎಮ್ ಲೆಕ್ಕದಲ್ಲಿ ತೋರಿಸ್ತಾ ಇರುತ್ತೆ, ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್. ಅದನ್ನು ನಾವು ಲೆಕ್ಕಾಚಾರ ಮಾಡಿ ಇಷ್ಟೇ ಪ್ರಮಾಣದ ಪೊಟ್ಯಾಷ್ ಮಣ್ಣಿನಲ್ಲಿದೆ ಅನ್ನೋದನ್ನು ನಿಖರವಾಗಿ ಹೇಳ್ಬೋದು. ಕ್ಯಾಡ್ಬರೀಸ್ ಕ್ಯಾಡ್ಬರೀಸ್ ಚಾಕ್ಲೇಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505 9449726835. ಫಾರ್ಮಿಲಿ ನರ್ಸರಿ ರೋಗ ವೈರಸ್ ನೆಮಟೋಡ್ ರಹಿತ ಹಣಿಯೂರು ಸಿಗಂಧಿನಿ ತೇವಂ ಕಾಳುಮೆಣಸು ಸುಧಾರಿತ ಚಂದ್ರಗಿರಿ ಹೇಮಾವತಿ ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು ಮೂಡಿಗೆರೆ ಸಕಲೇಶ್ಪುರ ನೆಲ್ಯಾಣಿ ಏಲಕ್ಕಿ ಸಸಿಗಳು ಬಿಳಿ ಸಿಲ್ವರ್ ಓಕ್ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಲಕ್ಷ್ಯ. ಫಾರ್ಮಿಲಿ ನರ್ಸರಿ ಸಕಲೇಶ್ಪುರ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಮಣ್ಣಿನಲ್ಲಿ ಲಭ್ಯವಿರುವ ರಂಜಕವನ್ನು ಹೇಗೆ ಕಂಡುಹಿಡಿಯುವುದು ಎಂದು ನೋಡೋಣ. ಮೊದಲಿಗೆ ಮಣ್ಣಿನಲ್ಲಿ ಲಭ್ಯವಿರುವ ರಂಜಕವು ಮಣ್ಣಿನ ರಸಸಾರದ ಮೇಲೆ ಅವಲಂಬಿತವಾಗಿರುತ್ತದೆ. ಮಣ್ಣಿನ ರಸಸಾರವು ಆಮ್ಲೀಯವಾಗಿದ್ದರೆ ನಾವು ಬ್ರೇಸ್ ರಿಯಜೆಂಟನ್ನು ಬಳಸುತ್ತೇವೆ. ಮಣ್ಣಿನ ರಸಸಾರವು ಕ್ಷಾರೀಯವಾಗಿದ್ದರೆ ಓಲ್ಸನ್ ರಿಯಜೆಂಟನ್ನು ಬಳಸುತ್ತೇವೆ. ನಮಗೆ ಇಲ್ಲಿ ಲಭ್ಯವಿರುವ ಮಣ್ಣು ಕ್ಷಾರೀಯವಾಗಿರುವುದರಿಂದ ನಾವು ಇಲ್ಲಿ ಓಲ್ಸನ್ ರಿಯಜೆಂಟನ್ನು ಬಳಸುತ್ತೇವೆ. ಮೊದಲಿಗೆ ಸ್ಯಾಂಪಲ್ ಹೇಗೆ ತಯಾರಿಸಿದೆ ಎಂದು ನೋಡೋಣ. ಮೊದಲಿಗೆ 5 ಗ್ರಾಂ ಮಣ್ಣನ್ನು ತೆಗೆದುಕೊಳ್ಳಬೇಕು. ನಂತರ ಅದಕ್ಕೆ 50 ml ಓಲ್ಸನ್ ಎಕ್ಸ್ಟ್ರಾಕ್ಟೆಂಟ್ ಹಾಕಬೇಕು. ನಂತರ ಅದಕ್ಕೆ ಚಾರ್ಕೋಲ್ ಪೌಡರ್ ಸೇರಿಸಬೇಕು. ನಂತರ ಅದನ್ನು ಮೆಕ್ಯಾನಿಕಲ್ ಶೇಕರ್ ಬಳಸಿ 30 ನಿಮಿಷ ಶೇಕ್ ಮಾಡಬೇಕು. ನಂತರ ವಾಟ್ಸ್ಮ್ಯಾನ್ ನಂಬರ್ 40 ಫಿಲ್ಟರ್ ಪೇಪರನ್ನು ಬಳಸಿ ಫಿಲ್ಟರ್ ಮಾಡಬೇಕು. ಅದು ಬಂದಿರುವಂತಹ ಈ ಸ್ಯಾಂಪಲನ್ನು 5 ml ಪಿಪೆಟ್ ಬಳಸಿ 5 ml ಸ್ಯಾಂಪಲ್ ತೆಗೆದುಕೊಳ್ಳಬೇಕು. ಇದರಲ್ಲಿ ಮುಖ್ಯವಾಗಿ ರಿಯಜೆಂಟ್ ಎ ಮತ್ತು ರಿಯಜೆಂಟ್ ಬಿ ಅನ್ನು ಬಳಸುತ್ತೇವೆ. ರಿಯಜೆಂಟ್ ಎಯನ್ನು ಮೊದಲೇ ನಾವು ತಯಾರಿಸಿಕೊಳ್ಳುತ್ತೇವೆ, ಅದರಿಂದ ರಿಯಜೆಂಟ್ ಬಿಯನ್ನು ತಯಾರಿಸುತ್ತೇವೆ. 5 ml ಪಿಪೆಟ್ ಮಾಡಿದ ಸ್ಯಾಂಪಲ್ಗೆ 4 ml ರಿಯಜೆಂಟ್ ಬಿಯನ್ನು ಸೇರಿಸಬೇಕು. ನಂತರ 50 ml ಡಿಸ್ಟಿಲ್ ವಾಟರ್ ಹಾಕಿ ವಾಲ್ಯೂಮ್ ಮೇಕಪ್ ಮಾಡಬೇಕು. ಆಗ ಇದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಈ ಉಪಕರಣವನ್ನು ಸ್ಪೆಕ್ಟ್ರೋಫೋಟೋಮೀಟರ್ ಎಂದು ಕರೆಯುತ್ತೇವೆ. ಇದರಲ್ಲಿ ಇದು ಸ್ಯಾಂಪಲ್ ಫೀಡ್ ಮಾಡುವ ಮೊದಲು ನಾವು 0.2, 0.4, 0.6, 0.8, 1.5, 2 PPM ಸ್ಟ್ಯಾಂಡರ್ಡ್ಸ್ನ ಫೀಡ್ ಮಾಡ್ತೇವೆ. ಇದರಲ್ಲಿ ಕುಬೆಟ್ ಇರುತ್ತೆ, ಒಂದರಲ್ಲಿ ರೆಫರೆನ್ಸ್ ಆಗಿ ಡಿಸ್ಟಿಲ್ ವಾಟರ್ ಇಡ್ತೇವೆ, ಇನ್ನೊಂದರಲ್ಲಿ ಸ್ಯಾಂಪಲ್ ಇಡ್ತೇವೆ. ಇದನ್ನು 660 nanometer ವೇವ್ಲೆಂತಲ್ಲಿ ಬಳಸಬೇಕು. ಅದಕ್ಕೂ ಮುಂಚೆ ಸ್ಪೆಕ್ಟ್ರೋಫೋಟೋಮೀಟರ್ ಉಪಕರಣವನ್ನು 15 ನಿಮಿಷ ಮುಂಚಿತವಾಗಿ ಆನ್ ಮಾಡಿ ಇಡಬೇಕು.
ಕುವೆಟ್ ಬಳಸಿ ಮೊದಲಿಗೆ ಸ್ಟ್ಯಾಂಡರ್ಡ್ ಸ್ಪೀಡ್ ಮಾಡಬೇಕು. ಈ ರೀತಿಯಾಗಿ ನಾವು ಸ್ಯಾಂಪಲ್ ರೀಡಿಂಗ್ ತೆಗೆದುಕೊಳ್ಳಬೇಕು. ನಂತರ ಸ್ಟ್ಯಾಂಡರ್ಡ್ಸ್ ಎಲ್ಲ ಆದ ನಂತರ ಸ್ಯಾಂಪಲ್ ತೆಗೆದುಕೊಂಡು ಅದರ ರೀಡಿಂಗ್ ನೋಡಬೇಕು. ಇಲ್ಲಿ ರಂಜಕವು 22.9 ಕೆಳಗಿದ್ದರೆ ಅದು ಕಡಿಮೆ ಪ್ರಮಾಣದಲ್ಲಿ ರಂಜಕವು ಲಭ್ಯವಿರುತ್ತದೆ. 56.3 ಹೆಚ್ಚು ಕೆ ಜಿ ಪರ್ ಹೆಕ್ಟರ್ ಇದ್ದರೆ ಅದು ಹೆಚ್ಚು ಮಣ್ಣಿನಲ್ಲಿ ಹೆಚ್ಚು ರಂಜಕವು ಲಭ್ಯವಿರುತ್ತದೆ. ಇದಕ್ಕೆ ಸೂಕ್ತವಾದ ಸೂತ್ರವನ್ನು ಬಳಸಿ ಮಣ್ಣಿನಲ್ಲಿ ಲಭ್ಯವಿರುವ ರಂಜಕವನ್ನು ಕಂಡುಹಿಡಿಯುತ್ತೇವೆ. ಮಣ್ಣಿನಲ್ಲಿ ಲಭ್ಯವಿರುವಂತಹ ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅನ್ನು ಕಂಡುಹಿಡಿಯುವ ವಿಧಾನವನ್ನು ನೋಡೋಣ. ಮೊದಲಿಗೆ ಸ್ಯಾಂಪಲ್ ತಯಾರಿಸುವುದನ್ನು ನೋಡೋಣ. ಸ್ಯಾಂಪಲ್ ತಯಾರಿಸಲು 10 ಗ್ರಾಂ ಮಣ್ಣಿಗೆ 50 ml ನ್ಯೂಟ್ರಲ್ ನಾರ್ಮಲ್ ಅಮೋನಿಯಂ ಅಸಿಟೇಟನ್ನು ಸೇರಿಸಬೇಕು. ನಂತರ ಇದನ್ನು 30 ನಿಮಿಷ ಮೆಕ್ಯಾನಿಕಲ್ ಶೇಕರ್ ಬಳಸಿ ಶೇಕ್ ಮಾಡಬೇಕು. ನಂತರ ಇದನ್ನು ವಾಟ್ಸ್ಮನ್ ನಂಬರ್ 40 ಫಿಲ್ಟರ್ ಪೇಪರನ್ನು ಬಳಸಿ ಫಿಲ್ಟರ್ ಮಾಡಬೇಕು. ಮೊದಲಿಗೆ ನಾವು ಕ್ಯಾಲ್ಶಿಯಂ ಪ್ಲಸ್ ಮೆಗ್ನೀಷಿಯಂ ಅನ್ನು ಕಂಡುಹಿಡಿಯುತ್ತೇವೆ. ಅದಕ್ಕೆ ನಾವು ಬಂದಂತಹ ಸ್ಯಾಂಪಲನ್ನು 5 ml ತೆಗೆದುಕೊಳ್ಳಬೇಕು. ನಂತರ ಅದಕ್ಕೆ 5 ml ಬಫರ್ ಕಾಂಪ್ಲೆಕ್ಸನ್ನು ಸೇರಿಸಬೇಕು. ಕ್ಯಾಲ್ಶಿಯಂ ಪ್ಲಸ್ ಮೆಗ್ನೀಷಿಯಂ ಕಂಡುಹಿಡಿಯಲು ಇರಿಕ್ರೋಮ್ ಬ್ಲ್ಯಾಕ್ ಟೀ ಎಂಬುವ ಇಂಡಿಕೇಟರನ್ನು ಬಳಸುತ್ತೇವೆ. ಅದನ್ನು ಸೇರಿಸಿದ ನಂತರ ಸ್ಯಾಂಪಲ್ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ EDTA ಜೊತೆ ಟೈಟ್ರೇಟ್ ಮಾಡಿದ ನಂತರ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ಕ್ಯಾಲ್ಶಿಯಂ ಪ್ಲಸ್ ಮೆಗ್ನೀಷಿಯಂ ಕಂಡುಹಿಡಿಯುವ ವಿಧಾನ. ನಂತರ ಬರೀ ಕ್ಯಾಲ್ಶಿಯಂ ಕಂಡುಹಿಡಿಯುವ ವಿಧಾನವನ್ನು ನೋಡೋಣ. ಅದಕ್ಕೂ ಕೂಡ ಸೇಮ್ ಸ್ಯಾಂಪಲ್ ಬಳಸಿ 5 ml ಸ್ಯಾಂಪಲ್ ತೆಗೆದುಕೊಂಡು ಅದಕ್ಕೆ 5 ml 10% ಸೋಡಿಯಂ ಹೈಡ್ರಾಕ್ಸೈಡ್ ತೆಗೆದುಕೊಳ್ಳಬೇಕು. ನಂತರ ಕ್ಯಾಲ್ಶಿಯಂ ಕಂಡುಹಿಡಿಯಲು ನಾವು ಮ್ಯೂರಾಕ್ಸೈಡ್ ಅಥವಾ PNR ರಿಯೇಜೆಂಟನ್ನು ಬಳಸುತ್ತೇವೆ. ಅದನ್ನು ಹಾಕಿದ ನಂತರ ಅದು ಕೂಡ ಗುಲಾಬಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಇದನ್ನು ಸಹ ನಾವು EDTA ಅಂದರೆ ಇಥಿಲಿನ್ ಡಯಮಂಡ್ ಟೆಟ್ರಾಸ್ಟಿಕ್ ಆ್ಯಸಿಡ್ ಇದನ್ನು ಬಳಸಿ ಟೈಟ್ರೇಟ್ ಮಾಡಿದಾಗ ಇದು ಕೂಡ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಮುಖ್ಯವಾಗಿ ನಾವು ಕ್ಯಾಲ್ಶಿಯಂ ಪ್ಲಸ್ ಮೆಗ್ನೀಷಿಯಂ ಮತ್ತು ಕ್ಯಾಲ್ಶಿಯಂ ಮಾಡುತ್ತೇವೆ. ಮೆಗ್ನೀಷಿಯಂ ಕಂಡುಹಿಡಿಯಲು ಕ್ಯಾಲ್ಶಿಯಂ ಪ್ಲಸ್ ಮೆಗ್ನೀಷಿಯಮನ್ನು ಕ್ಯಾಲ್ಶಿಯಂ ಕಂಟೆಂಟ್ ಮುಖಾಂತರ ಮೈನಸ್ ಮಾಡಿದಾಗ ನಮಗೆ ಮಣ್ಣಿನಲ್ಲಿ ಲಭ್ಯವಿರುವಂತಹ ಮೆಗ್ನೀಷಿಯಂ ಕಂಟೆಂಟ್ ಸಿಗುತ್ತದೆ. ಎಲ್ ಸಾಲ್ಟ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಎಲ್ ಸಾಲ್ ಕಲ್ಪತರು ನರ್ಸರಿ. ರೋಗರಹಿತ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಗೋಡಂಬಿ ಗಿಡಗಳು, ಅಡಿಕೆ, ತೆಂಗು, ಹಲಸು, ಬಟರ್ಫ್ರೂಟ್, ಸೇಬು, ಅಪ್ಪೆಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಬುಕ್, ರಕ್ತಚಂದನ ಮುಂತಾದ ಅರಣ್ಯ ಜಾತಿಗಳು ತೋಟಗಾರಿಕೆ ಇಲಾಖೆಯ ಮಾನ್ಯತೆ ಪಡೆದಿದೆ. ಅಧಿಕೃತ ತಳಿ, ಯೋಗ್ಯ ದರ ಮತ್ತು ಉಚಿತ ಸಲಹಾ ಸೇವೆ. ಕಲ್ಪತರು ನರ್ಸರಿ, ತಾವರೆಕೊಪ್ಪ ಸಿಂಹಧಾಮ, ಶಿವಮೊಗ್ಗ. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ರೋ ಪಾಲಿ ಹೌಸ್ಗಳಿಗೆ ಏಷ್ಯಾದ ಏಕೈಕ 7-ಲೇಯರ್ ಪಾಲಿ ಫಿಲ್ಮ್. ಬಹು ಬೆಳೆ ಬಳಕೆಯ ಏಷ್ಯಾದ ಪ್ರಥಮ 7-ಲೇಯರ್ ಮಲ್ಚ್ ಫಿಲ್ಮ್. ನರ್ಸರಿ ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್. ಕಳೆಗಳಿಂದ ರಕ್ಷಣೆಗೆ ಗ್ರೀನ್ ಪ್ರೋ ವೀಡ್ ಮ್ಯಾಟ್, ಗ್ರೀನ್ ಪ್ರೋ 40 ಮೆಶ್ ಇನ್ಸೆಕ್ಟ್ ನೆಟ್, ಗ್ರೀನ್ ಪ್ರೋ ಟಫ್ ಮ್ಯಾಟ್ ಪಾಂಡ್ ಲೈನರ್ ಮತ್ತು ಬಯೋಫ್ಲಾಕ್ ಟ್ಯಾಂಕ್ ಲೈನರ್, ಸುಲಭ ಬಳಕೆಯ ಗ್ರೀನ್ ಪ್ರೋ ಫ್ಲೆಕ್ಸಿ ಟ್ಯಾಂಕ್. ಮಣ್ಣಿನಲ್ಲಿ ಲಭ್ಯವಿರುವ ಗಂಧಕವನ್ನು ಕಂಡುಹಿಡಿಯುವ ವಿಧಾನ. ಮೊದಲು 10 ಗ್ರಾಂ ಮಣ್ಣನ್ನು ಒಂದು ಬೀಕರ್ನಲ್ಲಿ ತೆಗೆದುಕೊಳ್ಳಬೇಕು. ಅದಕ್ಕೆ 50 ml ಕ್ಯಾಲ್ಶಿಯಂ ಕ್ಲೋರೈಡನ್ನು ಹಾಕಬೇಕು. ಆಮೇಲೆ ಅದಕ್ಕೆ 30 ನಿಮಿಷ ಮೆಕ್ಯಾನಿಕಲ್ ಶೇಕರ್ನಿಂದ ಶೇಕ್ ಮಾಡಿ ವ್ಯಾಟ್ಸ್ಮನ್ ಫಿಲ್ಟರ್ ಪೇಪರಿಂದ ಫಿಲ್ಟರ್ ಮಾಡಿಕೊಳ್ಳಬೇಕು.
ಬಂದಂತಹ ಮಾದರಿಯನ್ನು ತೆಗೆದುಕೊಂಡು ಎರಡು ವ್ಯಾಲ್ಯೂಮೆಟ್ರಿಕ್ ಫ್ಲಾಸ್ಕನ್ನು ಬಳಸಿಕೊಳ್ಳಬೇಕು. ಅದರಲ್ಲಿ 1 ml ಸ್ಟೆಬಿಲೈಸಿಂಗ್ ಏಜೆಂಟನ್ನು 1 ml ಆಸಿಡ್ ಸೀಡ್ ಸೊಲ್ಯೂಷನ್ನು ಹಾಕಿಕೊಳ್ಳಬೇಕು. ಅದಕ್ಕೆ 0.5 gram ಬೇರಿಯಂ ಕ್ಲೋರೈಡನ್ನು ಹಾಕಿ 50 ml ಡಿಸ್ಟಿಲ್ ವಾಟರಿಂದ ವ್ಯಾಲ್ಯೂಮ್ ಮೇಕಪ್ ಮಾಡಿಕೊಳ್ಳಬೇಕು. ಆನಂತರ ಅದನ್ನು 1 cuvette ಡಿಸ್ಟಿಲ್ ವಾಟರ್ ಹಾಕಬೇಕು, 1 cuvette ಸ್ಯಾಂಪಲನ್ನು ಹಾಕಿಕೊಳ್ಳಬೇಕು. ಆಮೇಲೆ ಅದನ್ನು ಸ್ಪೆಕ್ಟ್ರೋಫೋಟೋಮೀಟರ್ ಅನ್ನೋ ಇಕ್ವಿಪ್ಮೆಂಟಲ್ಲಿಟ್ಟು ಅದರ ರೀಡಿಂಗ್ಸನ್ನು 420 nanometer ಸೆಟ್ ಮಾಡಿಬಿಟ್ಟು ನೋಡಿಕೊಳ್ಳಬೇಕು. ಸ್ಯಾಂಪಲ್ ಫೀಡ್ ಮಾಡೋಕ್ಕಿಂತ ಮುಂಚೆ 6 standards ಪ್ರಿಪೇರ್ ಮಾಡಿಕೊಂಡು ಅದನ್ನು ಸ್ಪೆಕ್ಟ್ರೋಫೋಟೋಮೀಟರಲ್ಲಿ ಫೀಡ್ ಮಾಡಬೇಕು. ಆನಂತರ ಸ್ಯಾಂಪಲನ್ನು ಫೀಡ್ ಮಾಡಿ 420 nanometer ಅದರ ಪ್ರಮಾಣ ಎಷ್ಟು ಇದೆ ಅಂತ ನೋಡಿಕೊಳ್ಳಬೇಕು. ಮಣ್ಣಿನಲ್ಲಿ 10 ಕಡಿಮೆ ಇದ್ದರೆ ಕಡಿಮೆ ಇದೆ ಅಂತ ಅರ್ಥ, 10-20% ಇದ್ದರೆ ಮಧ್ಯಮ ಇದೆ ಅಂತ ಅರ್ಥ, 20 ಮೇಲ್ಪಟ್ಟು ಇದ್ದರೆ ಜಾಸ್ತಿ ಇದೆ ಅಂತ ಅರ್ಥ. ನಾವು ಕಳೆದ 2 ಕಂತುಗಳಲ್ಲಿ ನೀವು ಮಣ್ಣು ಮಾದರಿಯನ್ನು ಪರೀಕ್ಷಾ ಕೇಂದ್ರಕ್ಕೆ ತಗೊಂಡೋಗಿ ಕೊಟ್ಟಾದಮೇಲೆ ಅಲ್ಲಿ ಏನೇನು ಮಾಡ್ತಾರೆ, ಯಾವ್ಯಾವ ಕೆಮಿಕಲನ್ನು ಬಳಸಿ ಏನೇನು ಮಣ್ಣಲ್ಲಿ ಎಷ್ಟಿದೆ ಅಂತ ಹೇಗೆ ಕಂಡುಹಿಡಿತಾರೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿಸ್ಕೊಡ್ತಾ ಇದ್ವಿ ಆಗಿತ್ತು. ಡಾಕ್ಟರ್ ಪ್ರಸನ್ನ ಜಿ ಎಸ್ ಅವರ ಜೊತೆ ಜೊತೆಗೆ ಅವರ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರೋ ಹಲವಾರು ಸೈಂಟಿಸ್ಟ್ಗಳು, ವಿಜ್ಞಾನಿಗಳು ನಮಗೆ ಅದ್ರ ಬಗ್ಗೆ ತಿಳಿಸ್ಕೊಟ್ರು. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಅದ್ರ ಜೊತೆ ಜೊತೆಗೇನೆ ಸಹಿತ ಈ ಕಾರ್ಯಕ್ರಮದಿಂದ ನಿಮಗೆ ಹಲವಾರು ಮಾಹಿತಿಗಳು ಸಿಕ್ತು ಅಂತ ಭಾವಿಸ್ತಾ ನಮ್ಮ ಈ ಕಂತನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.